ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ಜಗತ್ತಿಗೆ ಬೆಳಕು ನೀಡುತ್ತಿರುವ ಸೂರ್ಯದೇವರನ್ನು ಆದಿತ್ಯ, ಅರ್ಕ, ರವಿ, ಮಾರ್ತಾಂಡ, ಭಾಸ್ಕರ, ಪ್ರಭಾಕರ ಮೊದಲಾದ ಹೆಸರುಗಳಿಂದ ನಾವು ಕರೆಯುತ್ತೇವೆ ಮತ್ತು ಪೂಜಿಸುತ್ತೇವೆ. ಸೂರ್ಯದೇವರ ಆರಾಧನೆಯು ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಬಹುತೇಕ ಹಿಂದೂಗಳು ದಿನ ಬೆಳಗಾದರೆ ಸಾಕು, ಸೂರ್ಯ ನಮಸ್ಕಾರದ ಮೂಲಕವೇ ತಮ್ಮ ದಿನಚರಿಯನ್ನು ಪ್ರಾರಂಭಿಸುತ್ತಾರೆ. ನಮ್ಮ ಈ ಭಾರತ ದೇಶದಲ್ಲಿ ಪ್ರಾಚೀನ ಸೂರ್ಯ ದೇವಾಲಯಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಂಡುಬರುತ್ತವೆ. ಸೂರ್ಯ ದೇವಾಲಯ ಎಂದ ತಕ್ಷಣ ನಮ್ಮ ಮಸ್ತಕಕ್ಕೆ ತಟ್ಟನೆ ನೆನಪಾಗುವುದೇ ಒಡಿಶಾದ ಕೋನಾರ್ಕ ಸೂರ್ಯ ದೇವಾಲಯ. ಪ್ರಸಿದ್ಧಿಯಲ್ಲಿ ಕೋನಾರ್ಕ ಸೂರ್ಯ ದೇವಾಲಯಕ್ಕೆ ಪ್ರಥಮ ಸ್ಥಾನವಿದೆ. ಈ ದೇಗುಲವನ್ನು 13ನೇ ಶತಮಾನದಲ್ಲಿ ಗಂಗರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಕೋನಾರ್ಕದ ಸೂರ್ಯ ದೇವಾಲಯ ಬಿಟ್ಟರೆ ಮತ್ತೊಂದು ಪ್ರಸಿದ್ಧ ಸೂರ್ಯ ದೇಗುಲವೆಂದರೆ ಗುಜರಾತ್ ರಾಜ್ಯದ ಮೊಡೇರಾ ಸೂರ್ಯ ದೇವಸ್ಥಾನ. ಈ ದೇಗುಲವನ್ನು 11ನೇ ಶತಮಾನದಲ್ಲಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇವೆರಡು ಪ್ರಾಚೀನ ಸೂರ್ಯ ದೇಗುಲಗಳನ್ನು ಹೊರತುಪಡಿಸಿದರೆ ಮತ್ತೊಂದು ಬೆರಗುಗೊಳಿಸುವಂತಹ ಸೂರ್ಯ ದೇಗುಲ ನಮ್ಮ ಭಾರತ ದೇಶದಲ್ಲಿದೆ. ಇದು ನಮ್ಮ ಭಾರತ ದೇಶದಲ್ಲಿರುವಂತಹ ಅತ್ಯಂತ ಪ್ರಾಚೀನ ಸೂರ್ಯ ದೇವಾಲಯ. ಈ ದೇಗುಲವೇನಾದರೂ ಸುಸ್ಥಿತಿಯಲ್ಲಿದ್ದರೆ ನಮ್ಮ ಭಾರತ ದೇಶದ ಅತ್ಯುತ್ತಮ ವಾಸ್ತುಶಿಲ್ಪದ ರಚನೆಗಳಲ್ಲಿ ಒಂದೆನಿಸಿಕೊಳ್ಳುತ್ತಿತ್ತು. ಆದರೆ ಇಂದು ಈ ದೇಗುಲವು ಅವಶೇಷದ ಸ್ಥಿತಿಯಲ್ಲಿದ್ದು ತನ್ನೊಳಗೆ ದುರಂತ ಕಥೆಯೊಂದನ್ನು ಹುದುಗಿಸಿಟ್ಟುಕೊಂಡಿದೆ. ಈ ದೇಗುಲವು ಅವಶೇಷದ ಹಂತ ತಲುಪಿದ್ದರೂ ಸಹ ಬೃಹತ್ ದೇಗುಲದ ಅವಶೇಷಗಳು ಅದ್ಭುತವಾಗಿದ್ದು ನೋಡುಗರನ್ನು ಮಂತ್ರಮುಗ್ಧಗೊಳಿಸುವಂತಿದೆ. ಅವಸಾನದ ಅಂಚಿನಲ್ಲಿರುವಂತಹ ಅವಶೇಷಗಳೇ ಇಷ್ಟು ಅಪೂರ್ವವಾಗಿರಬೇಕಾದರೆ ಆ ದೇವಾಲಯ ಇನ್ನೆಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿರಬೇಕು. ಈ ಆಲೋಚನೆ ನಮಗೆ ನಿಲುಕದ್ದಾಗಿದೆ. ಯಾವುದೀ ದೇವಾಲಯ ಈ ದೇವಸ್ಥಾನದ ಪ್ರಸ್ತುತ ಕರುಣಾಜನಕ ಸ್ಥಿತಿಗೆ ಕಾರಣವಾದರೂ ಏನು? ಬನ್ನಿ, ಇತ್ಯಾದಿ ಪ್ರಶ್ನೆಗಳಿಗೆ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಣ. ನಾವಿಂದು ಪರಿಚಯಿಸುತ್ತಿರುವ ಅದ್ಭುತ ದೇವಾಲಯವೇ ಮಾರ್ತಾಂಡ ಸೂರ್ಯ ದೇವಾಲಯ. ಈ ಅದ್ಭುತ ದೇಗುಲವಿರುವುದೇ ನಮ್ಮ ಭಾರತದ ಮುಕುಟಮಣಿ ಕಾಶ್ಮೀರದಲ್ಲಿ. ಕಾಶ್ಮೀರದ ಹಿಂದೂ ಅರಸರ ವೈಭವದ ಪ್ರತೀಕ ಈ ಮಾರ್ತಾಂಡ ದೇವಾಲಯ. ಮಾರ್ತಾಂಡ ದೇವಾಲಯವು ಜಮ್ಮು ಕಾಶ್ಮೀರ ರಾಜ್ಯದ ಅನಂತನಾಗ್ ಜಿಲ್ಲೆಯ ಅನಂತನಾಗ್ ಪಟ್ಟಣದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ. ದುರದೃಷ್ಟ ಸಂಗತಿ ಎಂದರೆ ಜಮ್ಮು ಕಾಶ್ಮೀರ ಪ್ರವಾಸ ಮಾಡುವ ಬಹುತೇಕ ಪ್ರವಾಸಿಗರಿಗೆ ಈ ಮಾರ್ತಾಂಡ ದೇವಾಲಯದ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ. ಹಾಗಾಗಿಯೇ ಇದೊಂದು ಕಾಲಗರ್ಭದಲ್ಲಿ ಮುಳುಗಿ ಹೋಗಿರುವಂತಹ ತಾಣವಾಗಿದೆ ಎಂದರೆ ತಪ್ಪಾಗಲಾರದು. ಸಂಸ್ಕೃತ ಭಾಷೆಯಲ್ಲಿ ಸೂರ್ಯದೇವರಿಗೆ ಇರುವ ಮತ್ತೊಂದು ಹೆಸರೇ ಮಾರ್ತಾಂಡ. ಕಾಶ್ಮೀರದ ಮಾರ್ತಾಂಡ ದೇವಾಲಯದ ರಚನೆ ಅತ್ಯಂತ ಅದ್ಭುತ ಮತ್ತು ಒಂದೇ ಕ್ಷಣದಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಲ್ಲಿರುತ್ತದೆ. ಈ ದೇಗುಲವನ್ನು 8ನೇ ಶತಮಾನದಲ್ಲಿ ಕಾಶ್ಮೀರವನ್ನು ಆಳುತ್ತಿದ್ದ ಕಾರ್ಕೋಟ ವಂಶದ ರಾಜರಾದ ಲಲಿತಾದಿತ್ಯರು ಕಟ್ಟಿಸಿದ್ದಾರೆ. ಆದರೆ 8ನೇ ಶತಮಾನಕ್ಕೂ ಮೊದಲೇ, ಅಂದರೆ ಕ್ರಿಸ್ತ ಶಕ ಸುಮಾರು 370ರಿಂದ 500ರ ಅವಧಿಯೊಳಗೆ ರಣಾದಿತ್ಯ ಎಂಬ ರಾಜರ ಕಾಲದಲ್ಲಿ ಈ ದೇಗುಲದ ಅಡಿಪಾಯವನ್ನು ಹಾಕಲಾಗಿತ್ತಂತೆ. ಅನಂತರ ಇದೇ ಅಡಿಪಾಯದ ಮೇಲೆ ರಾಜ ಲಲಿತಾದಿತ್ಯರು 8ನೇ ಶತಮಾನದಲ್ಲಿ ಮಾರ್ತಾಂಡ ದೇಗುಲವನ್ನು ಕಟ್ಟಿಸಿದ್ದಾರೆ. ಮಾರ್ತಾಂಡ ದೇಗುಲವು 84 ಪುಟ್ಟ ಮಂದಿರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಮೋಡಿ ಮಾಡುವ ದೇಗುಲ ಸಂಕೀರ್ಣವು 32,000 ಚದರ ಅಡಿ ವಿಸ್ತೀರ್ಣದಲ್ಲಿ ಚಾಚಿಕೊಂಡಿದೆ. ಸೂರ್ಯದೇವರು ಆಗಸದಲ್ಲಿರುವಷ್ಟು ಸಮಯ ಸೂರ್ಯದೇವರ ಬೆಳಕು ಗರ್ಭಗೃಹದೊಳಗೆ ಬೀಳುವಂತೆಯೇ ದೇಗುಲವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ದೇಗುಲದಲ್ಲಿ ಸೂರ್ಯದೇವರ ಹೊರತಾಗಿ ಗಂಗಾ, ಯಮುನಾ ಮತ್ತು ಮಹಾವಿಷ್ಣು ದೇವರನ್ನು ಸಹ ಪೂಜಿಸಲಾಗುತ್ತಿತ್ತು.
ಈ ಮಾರ್ತಾಂಡ ದೇಗುಲವು ಪ್ರಾಚೀನ ದೇಗುಲವಾದುದರಿಂದಲೇ ಅನೇಕ ಪುರಾತತ್ವ ಶಾಸ್ತ್ರಜ್ಞರು ಇತಿಹಾಸಕಾರರು ಹಾಗೂ ಭೂವಿಜ್ಞಾನಿಗಳು ತಮ್ಮ ಕೃತಿಗಳಲ್ಲಿ ಈ ದೇಗುಲದ ಕುರಿತು ಉಲ್ಲೇಖಿಸಿದ್ದಾರೆ ಅವರೆಲ್ಲರ ಪ್ರಕಾರ ಈ ದೇಗುಲ ಜಗತ್ತಿನಲ್ಲಿಯೇ ಅತಿಶ್ರೇಷ್ಠ ಅತ್ಯುತ್ತಮ ವಾಸ್ತುಶಿಲ್ಪವನ್ನು ಹೊಂದಿತ್ತು ಕಾಶ್ಮೀರದಲ್ಲಿಯೇ ಅತ್ಯಂತ ಪ್ರಭಾವಶಾಲಿ ಹಾಗೂ ನಯನ ಮನೋಹರವಾದಂತಹ ದೇಗುಲ ಇದಾಗಿತ್ತು ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ವಿಷಯವೆಂದರೆ ಹಿಂದೆ ಕಾಶ್ಮೀರದಲ್ಲಿ ನಿರ್ಮಿಸಲಾಗುತ್ತಿದ್ದಂತಹ ದೇಗುಲಗಳು ಭಾರತೀಯ ವಾಸ್ತುಶೈಲಿಯೊಂದಿಗೆ ಚೀನಾ ಪರ್ಷಿಯನ್ ಗಾಂಧಾರ ಗುಪ್ತ ಹಾಗೂ ರೋಮನ್ ಶೈಲಿಯ ಪ್ರಭಾವವನ್ನು ಹೊಂದಿರುತ್ತಿದ್ದವು ಇಂತಹ ಒಂದು ಅದ್ಭುತ ಅನನ್ಯ ವಾಸ್ತುಶೈಲಿಗೆ ಉದಾಹರಣೆಯಾಗಿ ಕಂಡುಬರುವುದೇ ಈ ನಮ್ಮ ಮಾರ್ತಾಂಡ ದೇಗುಲ ನಿಜಕ್ಕೂ ಇಂದು ನಾವು ಮಾರ್ತಾಂಡ ದೇಗುಲದ ಸ್ಥಿತಿ ನೋಡಿದಾಗ ಬೇಸರವಾಗುತ್ತದೆ ದೇಗುಲದ ಗೋಪುರವು ಪಿರಮಿಡ್ ಆಕೃತಿಯಲ್ಲಿದ್ದಿತ್ತೆಂದು ಅಂದಾಜಿಸಲಾಗುತ್ತದೆ ಆದರೆ ಈಗ ಈ ದೇಗುಲಕ್ಕೆ ಗೋಪುರವೂ ಇಲ್ಲ ಛಾವಣಿಯೂ ಇಲ್ಲ ಮುರಿದು ಬಿದ್ದಂತಹ ಶಿಲ್ಪಗಳು ಕಂಬಗಳು ದೇಗುಲದ ಸುತ್ತಲೂ ಚೆಲ್ಲಾಪಿಲ್ಲಿಯಾಗಿ ನಮಗೆ ಇತಿಹಾಸದ ಪಾಠವನ್ನು ತಿಳಿಸುತ್ತವೆ ಈ ದೇಗುಲದ ಪ್ರಸ್ತುತ ದುಸ್ಥಿತಿಗೆ ಕಾರಣ ಯಾರು ಎಂದು ಕೆದಕುತ್ತಾ ಹೊರಟಾಗ ಜೋನರಾಜರ ರಾಜತರಂಗಿಣಿ ಸೇರಿದಂತೆ ಹಲವು ಆಕರಗಳಲ್ಲಿ ಉಲ್ಲೇಖಗೊಂಡಂತಹ ಆ ಒಂದು ಹೆಸರೇ ಸಿಕಂದರ್ ಬುಟ್ಶಿಕನ್ ಈ ಸಿಕಂದರ್ ಬುಟ್ಶಿಕನ್ನನ್ನು ಕಾಶ್ಮೀರದ ಇಸ್ಲಾಮೀಕರಣದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಂತಹ ಕಳನಾಯಕ ಈತನಿಗೆ ವಿಗ್ರಹ ಭಂಜಕ ಎಂಬ ಅನ್ವರ್ಥನಾಮವಿತ್ತು ಏಕೆಂದರೆ ಈತನು ಕಾಶ್ಮೀರದಲ್ಲಿ ಹಲವು ದೇಗುಲಗಳನ್ನು ನಾಶ ಮಾಡಿದ್ದಲ್ಲದೆ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ದ ಸಿಕಂದರ್ ಬುಟ್ಶಿಕನ ಕಾಲ 15ನೇ ಶತಮಾನ ಈ ಕಳನಾಯಕನ ಕಣ್ಣಿಗೆ ಅನನ್ಯ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತಿದ್ದಂತಹ ನಮ್ಮ ಮಾರ್ತಾಂಡ ದೇಗುಲ ಬಿದ್ದದ್ದೇ ತಡ ಅದನ್ನು ನಾಶಗೊಳಿಸಲು ತನ್ನ ಸೈನಿಕರಿಗೆ ಈತ ಸೂಚಿಸಿದ್ದ ಸಿಕಂದರನ ಸೈನಿಕರು ನಿರಂತರವಾಗಿ ಒಂದು ವರ್ಷದ ದೀರ್ಘಕಾಲ ಮಾರ್ತಾಂಡ ದೇಗುಲವನ್ನು ಸರ್ವನಾಶ ಮಾಡಲು ಎಲ್ಲಿಲ್ಲದ ಪ್ರಯತ್ನವನ್ನು ಪಟ್ಟಿದ್ದರೂ ಸಹ ಪೂರ್ಣ ಸಫಲವಾಗಲಿಲ್ಲ ಅಂದಿನ ಕಾಲದ ಗಟ್ಟಿತನದಿಂದ ಕೂಡಿದಂತಹ ಅದ್ಭುತ ನಿರ್ಮಾಣ ಕಾಮಗಾರಿಯಿಂದಾಗಿಯೇ ಸಿಕಂದರನ ಸೈನಿಕರು ದೇಗುಲವನ್ನು ಸಂಪೂರ್ಣ ನಾಶ ಮಾಡಲು ವಿಫಲರಾಗಿದ್ದರು ಹಾಗಾಗಿಯೇ ಅವಶೇಷಾವಸ್ಥೆಯಲ್ಲಿದ್ದರೂ ಸಹ ತನ್ನ ಗಾಂಭೀರ್ಯತೆ ಹಾಗೂ ಸದೃಢತೆಯನ್ನು ಇಂದಿಗೂ ತೋರುತ್ತದೆ ಈ ನಮ್ಮ ಮಾರ್ತಾಂಡ ದೇಗುಲ ಪ್ರಸ್ತುತ ಮಾರ್ತಾಂಡ ದೇವಾಲಯವು ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದ್ದು ರಾಷ್ಟ್ರೀಯ ಮಹತ್ವವನ್ನು ಪಡೆದಿರುವ ಸ್ಮಾರಕ ಎಂದು ಘೋಷಿಸಲ್ಪಟ್ಟಿದೆ ಮಾರ್ತಾಂಡ ಸೂರ್ಯ ದೇಗುಲದ ನಿರ್ಮಾತೃ ಲಲಿತಾದಿತ್ಯರನ್ನು ನಾವಿಲ್ಲಿ ಸ್ಮರಿಸಲೇಬೇಕು ಏಕೆಂದರೆ ಲಲಿತಾದಿತ್ಯರು ಮೊಘಲರನ್ನು ಹಾಗೂ ಟಿಬೆಟಿಯರನ್ನು ಭಾರತದ ಮೇಲೆ ದಂಡೆತ್ತದಿರುವಂತೆ ಕಾಪಾಡಿದಂತಹ ಮಹಾವೀರ ತಮ್ಮ ಆಡಳಿತಾವಧಿಯಲ್ಲಿ ಕಾಶ್ಮೀರವನ್ನು ಸ್ವರ್ಗಕ್ಕೆ ಸರಿಸಮಾನವಾಗಿ ಮಾರ್ಪಾಟು ಮಾಡಿದ್ದಂತಹ ರಾಜರಿವರು ಆಗಿನ ಕಾಲದಲ್ಲಿಯೇ ಕಾಶ್ಮೀರವನ್ನು ಸುಂದರ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ತಾಣವಾಗಿ ನಿರ್ಮಿಸಿದ ಕೀರ್ತಿ ಲಲಿತಾದಿತ್ಯರಿಗೆ ಸಲ್ಲುತ್ತದೆ ಕಾಶ್ಮೀರದ ಹಿಂದೂಗಳ ಕಲೆ ಹಾಗೂ ಕೌಶಲ್ಯಗಳನ್ನು ಬಹಳ ಉತ್ತೇಜಿಸಿದಂತಹ ರಾಜ ಈ ಲಲಿತಾದಿತ್ಯರು ಈ ಲಲಿತಾದಿತ್ಯರ ಸಾಮ್ರಾಜ್ಯವು ಕೇವಲ ಕಾಶ್ಮೀರ ಮಾತ್ರವಲ್ಲದೆ ಮಧ್ಯ ಏಷ್ಯಾ ಮತ್ತು ಗಾಂಧಾರ ಅಂದರೆ ಆಫ್ಘಾನಿಸ್ತಾನಕ್ಕೂ ಸಹ ಹಬ್ಬಿದ್ದಿತ್ತು ಹಾಗಾಗಿಯೇ ರಾಜ ಲಲಿತಾದಿತ್ಯರನ್ನು ನಮ್ಮ ಭಾರತದ ಅಲೆಕ್ಸಾಂಡರ್ ಎಂದೇ ಕರೆಯಲಾಗುತ್ತದೆ ಪ್ರಜೆಗಳ ಬಗ್ಗೆ ಅತೀವ ಕಾಳಜಿ ಹಾಗೂ ಪ್ರೀತಿಯನ್ನು ಹೊಂದಿದ್ದ ಹಿಂದೂ ಸಾಮ್ರಾಟ ರಾಜ ಲಲಿತಾದಿತ್ಯರ ಸಾಹಸದ ಕಥೆಗಳು ಇಂದಿಗೂ ಕಾಶ್ಮೀರದಲ್ಲಿ ಜನಜನಿತವಾಗಿ ಜೀವಂತವಾಗಿದೆ ತಾವೇನಾದರೂ ಕಾಶ್ಮೀರಕ್ಕೆ ಭೇಟಿ ನೀಡುವವರಿದ್ದರೆ ಖಂಡಿತವಾಗಿಯೂ ರಾಜ ಲಲಿತಾದಿತ್ಯರು ನಿರ್ಮಿಸಿರುವ ಹಾಗೂ ಮತಾಂಧ ದಾಳಿಕೋರರ ದಾಳಿಯ ನಂತರವೂ ಸಹ ಎದೆಯುಬ್ಬಿಸಿ ನಿಂತಿರುವಂತಹ ಮಾರ್ತಾಂಡ ಸೂರ್ಯ ದೇಗುಲಕ್ಕೂ ಸಹ ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ.